ಹುಬ್ಬಳ್ಳಿ ವಿಜಯಪುರ 218 ರಾಷ್ಟ್ರೀಯ ಹೆದ್ದಾರಿ ಮೇಲಿನ ಸೇತುವೆ ಪ್ರವಾಹಕ್ಕೆ ಮುಳುಗಡೆಯಾದ ಪರಿಣಾಮ ಹೆದ್ದಾರಿ ಸಂಚಾರ ಸ್ಥಗಿತಗೊಂಡ ಪರಿಣಾಮ ಪ್ರಯಾಣಿಕರು ಪರದಾಡುವಂತಾಗಿದೆ. ಕೊಣ್ಣೂರು ಗೋವನ್ಕೊಪ್ಪ ಮಧ್ಯದ ಸೇತುವೆ ಮೇಲೆ ನೀರು ತುಂಬಿ ಹರಿಯುತ್ತಿರುವ ಪರಿಣಾಮ ಮತ್ತೊಮ್ಮೆ ಸೇತುವೆ ಪಕ್ಕದ ರಸ್ತೆ ಕೊಚ್ಚಿ ಹೋಗಿದೆ. ಕಳೆದ ವರ್ಷ 3 ಬಾರಿ ಪ್ರವಾಹಕ್ಕೆ ಸಿಕ್ಕು ಸೇತುವೆ ಪಕ್ಕದ ಹೆದ್ದಾರಿ ಕೊಚ್ಚಿ ಹೋಗಿದ್ದನ್ನು ತಾತ್ಕಾಲಿಕ ದುರಸ್ತಿ ಮಾಡಲಾಗಿತ್ತು. ಇನ್ನು ಬೆಳಗಾಗುತ್ತಲೇ ಹೆದ್ದಾರಿ ಮೇಲೆ ಪ್ರವಾಹ ಉಕ್ಕಿ ಹರಿಯುತ್ತಿರುವುದನ್ನು ನೋಡಲು ಕೊಣ್ಣೂರು ಗೋವನ್ಕೊಪ್ಪದ ಜನ ಸೇರಿದರು. ಇನ್ನೊಂದು ಕಡೆ ಗ್ರಾಮದ ಮಹಿಳೆಯರು ಉಕ್ಕಿ ಹರಿಯುತ್ತಿರುವ ಮಲಪ್ರಭೆಯ ಪೂಜೆ ಸಲ್ಲಿಸಿ ಉಡಿ ತುಂಬಿ ಶಾಂತಳಾಗುವಂತೆ ಪ್ರಾರ್ಥಿಸಿಕೊಳ್ಳುತ್ತಿರುವ ದೃಶ್ಯ ಕಂಡುಬಂದವು.